ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿಜಯ್ ರಕ್ಷಿತ್. ಪೈಥೋ ಆಟೋಮಿ ಬಗ್ಗೆ ಇವತ್ತು ನಾನು ನಿಮಗೆ ವಿವರಗಳನ್ನ ಕೊಡ್ತಾ ಇದ್ದೀನಿ. ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಪೈಥೋ ಆಟೋಮಿ 2.0 ಅಂತಲೇ ಹೆಸರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನು ಇವತ್ತು ಮಾರ್ಕೆಟಲ್ಲಿ ಪ್ರೈಸ್ ವಾರ್ ನಡೀತಿತ್ತು ಅದಕ್ಕೆ ನಾವು ಒಂದು ಫುಲ್ ಸ್ಟಾಪ್ ಕೊಟ್ಟಿದ್ದೀವಿ. ಯಾಕಂದರೆ ನಾವು ಕೊಡ್ತಾ ಇರೋ ಪ್ರಾಡಕ್ಟ್ ರೇಟು ಇತಿಹಾಸದಲ್ಲೇ ಯಾವ ಕಂಪ್ನಿನೂ ಕೊಡೋಕ್ಕಾಗಿಲ್ಲ. ಅಷ್ಟು ಕಡಿಮೆ ಬೆಲೆಯಲ್ಲಿ ದಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ. ನಮ್ಮ ಕಂಪ್ನಿಯ ಸಿಇಒ ಬಗ್ಗೆ ಹೇಳೋದಾದರೆ, ಮಿಸ್ಟರ್ ಶ್ರೀಪಾಲ್ ಭಂಡಾರಿ, ಇವರು ಬೇಸಿಕಲಿ ಸೌತ್ ಇಂಡಿಯಾ ಚೆನ್ನೈನವರು, ಬಟ್ ಇವರು ಇರೋದು ಬಂದು ಜೋಧ್ಪುರಲ್ಲಿ. ಮಿಸ್ಟರ್ ಸಚಿನ್ ಬಜಾಜ್, ಇವರು ನ್ಯಾಷನಲ್ ಪ್ರಮೋಟರ್, ಡೇ ಒನ್ನಿಂದ ಕಂಪ್ನಿನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಕಂಪ್ನಿ ಬಗ್ಗೆ ಹೇಳೋದಾದರೆ, ಪೈಥೋ ಆಟೋಮಿ ಬಂದು ಹಾಂಗ್ಕಾಂಗ್, ಇಂಡಿಯಾ, ಯು ಕೆ, ಆಫ್ರಿಕಾ, ಯುನೈಟೆಡ್ ಕಿಂಗ್ಡಮ್, ಸ್ಪೈನ್, ನೇಪಾಳ್, ಬಾಂಗ್ಲಾದೇಶ್, ಭೂತಾನ್, ಈ ಎಲ್ಲ ದೇಶದಲ್ಲೂ ನಮ್ಮ ವ್ಯಾಪಾರವನ್ನು ನಾವು ವಿಸ್ತಾರ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಎಲ್ಲ ದೇಶದಲ್ಲೂ ನಮ್ಮ ಪ್ರಾಡಕ್ಟ್ಗಳು ನಿಮಗೆ ಸಿಗುತ್ತೆ. 15,000 ದೊಡ್ಡ ಪ್ರಾಡಕ್ಟ್ ರೇಂಜ್, 15,000 ಪ್ರಾಡಕ್ಟ್ನ ತೊಗೊಂಡು ಬರ್ತಾ ಇದ್ದೀವಿ ನಾವು. ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು, ಎಲ್ಲ ಕಂಪ್ನಿಗಳು ಇಂಡಿವಿಜುವಲ್ ಸೇಲ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಯಾವುದೇ ಕಂಪನಿ ಆಗಲಿ, ಯಾವುದೇ ಡಿಸ್ಟ್ರಿಬ್ಯೂಟರ್ ಆಗಲಿ ಬಲ್ಕ್ ಸೆಲ್ಲಿಂಗ್ ಮೇಲೆ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಕಂಪ್ನಿಲಿ ಬಲ್ಕ್ ಸೆಲ್ಲಿಂಗ್ ಮೇಲೆ ಎಲ್ಲರಿಗೂ ದೊಡ್ಡ ಇನ್ಕಮ್ ಕೊಡಿಸೋದಕ್ಕೆ ಪ್ಲ್ಯಾನ್ ಮಾಡಿ ಓಪನ್ ಆಗಿರೋ ಕಂಪ್ನಿನೇ ಪೈಥೋ ಆಟೋಮಿ. ಬಲ್ಕ್ ಸೆಲ್ಲಿಂಗ್ ಅಂದರೆ ಸೇಮ್ ಪ್ರಾಡಕ್ಟ್ ತೊಗೊಂಡು ಲೆವೆಲ್ ಇನ್ಕ್ರೀಸ್ ಮಾಡೋಕ್ಕೆ ತೊಗೊಳ್ತಾರಲ್ಲ ಬೇರೆ ಕಂಪ್ನಿಲಿ, ಆ ಬಲ್ಕ್ ಸೆಲ್ಲಿಂಗ್ ಬಗ್ಗೆ ಮಾತಾಡ್ತಿಲ್ಲ. ಕಸ್ಟಮರ್ಗೆ ಅವನಿಗೆ ಬೇಕಾಗಿರೋ ಪ್ರಾಡಕ್ಟ್ಗಳು ವೆರೈಟೀಸ್ ಕೊಟ್ಟಾಗ ಒಬ್ಬನೇ ಕಸ್ಟಮರು ಬಲ್ಕಾಗಿ ಪರ್ಚೇಸ್ ಮಾಡ್ತಾನೆ, ಅದರಿಂದ ಸೇಲ್ ಇಂಪ್ರೂವ್ ಆಗುತ್ತೆ. ಈ ಬಲ್ಕ್ ಸೆಲ್ಲಿಂಗ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಮುಂಚೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ರೆ ನಾವು ಅಕ್ಕಪಕ್ಕದ ಮನೆಗೆ ಹೇಳ್ತಿರಲಿಲ್ಲ, ಕೆಲವು ಟೈಮಲ್ಲಿ ರಿಲೇಷನ್ಸ್ಗಳಿಗೆ ಹೇಳ್ತಿರಲಿಲ್ಲ, ಯಾಕಂದರೆ ಅವ್ರು ಏನು ಅಂದ್ಕೊಳ್ತಾರೋ ಅನ್ನೋ ರೀತಿ ಇರ್ತಾ ಇತ್ತು ಕೆಲವೇ ಪ್ರಾಡಕ್ಟ್ಗಳಿದ್ದಾಗ. ಈಗ ನಮ್ಮ ಕಂಪ್ನಿಯಲ್ಲಿ ಯಾವ ರೀತಿ ಇದೆ ಅಂತಂದರೆ, 15,000 ಪ್ರಾಡಕ್ಟ್ ನಾವು ಕೊಡೋದ್ರಿಂದ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಪ್ರಾಡಕ್ಟ್ಗಳು ನಮ್ಮಲ್ಲಿ ಅವೈಲೇಬಲ್ ಇರೋದ್ರಿಂದ ಯಾರಿಗೆ ಬೇಕಾದ್ರೆ ಹೇಳ್ಬೋದು, ಪ್ರತಿಯೊಬ್ಬರಿಗೂ ಒಂದು ಬಿಸ್ನೆಸ್ ಅಪರ್ಚುನಿಟಿ ಕೊಡ್ಬೋದು ನಾವು. ಮುಂಚೆ ಆಗಿದ್ರೆ ಆ ರೀತಿ ಮಾಡೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಕಂಪ್ನಿಲಿ ಒಂದು 150, 200, 500 ಪ್ರಾಡಕ್ಟ್ ಇದ್ದಾಗ ಅದರಲ್ಲೇ ತೊಗೊಳ್ಳಿ ಅಂದಾಗ ಅವ್ರಿಗೆ ಇಷ್ಟ ಇರ್ತಿರಲಿಲ್ಲ, ಅವ್ರು ನಮ್ಮ ಜೊತೆ ಸೇರ್ತಾ ಇರಲಿಲ್ಲ. ಬಟ್ ಇವಾಗ ಯಾವ ಥರ ಎಷ್ಟು ದೊಡ್ಡ ಅದ್ಭುತವಾದ ಅವಕಾಶ ಕೊಟ್ಟಿದೆ ಕಂಪ್ನಿ ಅಂದರೆ, 15,000 ಪ್ರಾಡಕ್ಟ್ ಇದೆ ಅಂದರೆ ಅವ್ರಿಗೆ ಬೇಕಾಗಿರೋದು ಅವ್ರು ತೊಗೋಬೋದು. ನಾವು ಯಾವುದೇ ಕಸ್ಟಮರ್ನು ಫಾಲೋ ಅಪ್ ಮಾಡಿ ನೀವು ಈ ಪ್ರಾಡಕ್ಟ್ ತೊಗೊಳ್ಳಿ, ಆ ಪ್ರಾಡಕ್ಟ್ ತೊಗೊಳ್ಳಿ ಅಂತ ಇನ್ಫ್ಲುಯೆನ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಪ್ರಾಡಕ್ಟ್ ಬಂದು ಯಾವಾಗ ಒಳ್ಳೆ ಕ್ವಾಲಿಟಿದು ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂದಾಗ ಅವರಾಗವರೇ ಅದನ್ನು ಬೈ ಮಾಡ್ತಾರೆ. ಸರ್ಟಿಫಿಕೇಟ್ ಬಗ್ಗೆ ಹೇಳೋದಾದರೆ, ಸರ್ಟಿಫಿಕೇಟ್ ಆಫ್ ರೆಕಗ್ನೈಸೇಷನ್ ಸ್ಟಾರ್ಟ್ಅಪ್ ಇಂಡಿಯಾ ನಮಗೆ ಸಿಕ್ಕಿದೆ. ಪೈಥೋ ಆಟೋಮಿ ರಿಜಿಸ್ಟರ್ ಆಫೀಸ್ ಮುಂಬೈಲಿದೆ, ಹೆಡ್ ಕ್ವಾರ್ಟರ್ಸ್ ಬಂದು ಹಾಂಗ್ಕಾಂಗಲ್ಲಿದೆ. ನಮ್ಮ ಕಂಪ್ನಿಯ ಮಿಷನ್ ಆ್ಯಂಡ್ ವಿಷನ್ ಬಗ್ಗೆ ಹೇಳೋದಾದರೆ, ಟು ಸಪೋರ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ಎಂಡ್ ರೀಟೇಲರ್ವರೆಗೂ ತಲುಪಿಸ್ಬೇಕು ಅನ್ನೋದಿದೆ. ಪ್ರತಿ ಮನೆ ಮನೆಯಲ್ಲೂ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ನಾವು ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ ಅಂದಾಗ ಪ್ರತಿಯೊಬ್ಬರು ನಮ್ಮ ಪ್ರಾಡಕ್ಟ್ನ ತೊಗೊಳೋದಕ್ಕೆ ಅಫರ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ನಾವು ಕಡಿಮೆ ರೇಟಲ್ಲಿ ಕೊಟ್ಟಾಗ ಕಸ್ಟಮರ್ ನಮ್ಮ ಪ್ರಾಡಕ್ಟ್ನ ಚಾಯ್ಸ್ ಮಾಡೇ ಮಾಡ್ತಾರೆ. ಅದೇ ನಾವು ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಪ್ರಾಡಕ್ಟ್ಗಳನ್ನ ನಾವು ಸೇಲ್ ಮಾಡಬೇಕು ಅಂದರೆ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಇರುತ್ತೆ, ಅದನ್ನು ನಾವು ಹೇಳಿದಾಗ ಎಲ್ಲರೂ ಅಫರ್ಟ್ ಮಾಡೋಕ್ಕೆ ಆಗೋದಿಲ್ಲ. ಕಸ್ಟಮರ್ಗೆ ಕನ್ವಿನ್ಸ್ ಮಾಡಿ ಅದನ್ನು ಸೇಲ್ ಮಾಡ್ತಾನೆ ಇರ್ತೀವಿ. ಅಲ್ಲಿ ನಮಗೆ ಟೀಮಲ್ಲಿ ಕೊಡೋ ಮೋಟಿವೇಶನ್ ಆಗ್ಬೋದು, ಇಲ್ಲ ಅಲ್ಲಿ ತೋರಿಸೋ BMW ಕಾರ್ ಆಗ್ಬೋದು, ಜಾಗ್ವರ್ ಕಾರ್ ಆಗ್ಬೋದು, ಇಲ್ಲ ಫಾರಿನ್ ಟ್ರಿಪ್ಗಳು, ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ, ಸ್ಟೇಜ್ ಮೇಲೆ ಅವರು ಅದನ್ನೆಲ್ಲ ಶೋ ಮಾಡ್ತಿದ್ದಾಗ ನಾವು ಇವ್ರ ಪ್ಲೇಸ್ ತಲುಪಬೇಕು ಅಂತ ಭಾಳ ಪ್ರಯತ್ನ ಮಾಡ್ತೀವಿ. ಏನೇ ಪ್ರಯತ್ನ ಮಾಡಿ 2-3 ವರ್ಷ ನಾವು ಟ್ರೈ ಮಾಡಿದ್ರೂ 1-2 ಲಕ್ಷ ಇನ್ಕಮ್ ತಲುಪೋದಕ್ಕೆ ಭಾಳನೇ ಕಷ್ಟ ಆಗುತ್ತೆ. ಕೆಲವರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದೇ ಸ್ಟಾಪ್ ಮಾಡ್ತಾರೆ, ಪ್ರಾಡಕ್ಟ್ಗಳು ನಾವು ಅಫರ್ಟ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಪೈಥೋ ಆಟೋಮಿ ಯಾವ ಥರ ಅದ್ಭುತವಾದ ಅವಕಾಶ ನಮಗೆ ಕೊಡ್ತಾ ಇದೆ ಅಂತಂದರೆ, 15,000 ಪ್ರಾಡಕ್ಟ್ ಇರೋದ್ರಿಂದ ಅದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮೇಲೆ ಒಂದು ಮಾರ್ಜಿನ್ ಇಟ್ಕೊಂಡು ನಮಗೆ ಆ ಕಂಪ್ನಿ ಕೊಡ್ತಾ ಇರೋದ್ರಿಂದ ಯಾರು ಬೇಕಾದ್ರೆ ಇದನ್ನು ಅಫರ್ಟ್ ಮಾಡಿ ತೊಗೋಬೋದು. ನಾವು ಪೈಥೋ ಆಟೋಮಿಲಿ 1 ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡಬೇಕು ಅಂದರೆ 3 ತಿಂಗಳಿಂದ 6 ತಿಂಗಳು ಸಾಕು ನಮ್ಮ ಗುರಿ ಮುಟ್ಟೋದಕ್ಕೆ. ಯಾಕೆ ಅಂದರೆ ಇಲ್ಲಿ 15,000 ಪ್ರಾಡಕ್ಟ್ನ ಕಸ್ಟಮರ್ಗೆ ಚಾಯ್ಸ್ ಕೊಟ್ಟಾಗ ಕಸ್ಟಮರ್ ಅವನು ಬೇಕಾಗಿರೋ ಪ್ರಾಡಕ್ಟ್ಗಳನ್ನ ಅವನೇ ಚಾಯ್ಸ್ ಮಾಡಿ ನಂಬರ್ ಆಫ್ ಪ್ರಾಡಕ್ಟ್ ಸೇಲ್ ಜಾಸ್ತಿ ಆಗುತ್ತೆ. ಯಾವಾಗ ಸೇಲ್ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ಕಾಗಿ ನಮ್ಮ ಪೇಔಟು ರೈಸ್ ಆಗುತ್ತೆ. 3 ತಿಂಗಳಿಂದ 6 ತಿಂಗಳೊಳಗಡೆ 1 ಲಕ್ಷ ಪೇಔಟ್ ತಲುಪೋದಕ್ಕೆ ನಮಗೆ ಎಷ್ಟು ಈಸಿಯಾಗಿ ವೇ ಮಾಡಿಕೊಟ್ಟಿದ್ದಾರೆ ಪೈಥೋ ಆಟೋಮಿಯರು ಅಂದರೆ, ಅಷ್ಟು ತುಂಬಾ ಈಸಿಯಾಗಿ ದೊಡ್ಡ ಅವಕಾಶ ನಮಗೆ ಕೊಟ್ಟಿದೆ. ಈ ಅವಕಾಶದ ಜೊತೆಗೆ ಜನರ ನಂಬಿಕೆಯನ್ನು ಗಳಿಸುವುದೇ ಕಂಪ್ನಿಯ ಮಿಷನ್ ಆ್ಯಂಡ್ ವಿಷನ್. ನಾವು ನೀವು ನಮ್ಮ ದಿನದ 2 ಗಂಟೆಗಳನ್ನು ಪೈಥೋ ಆಟೋಮಿಗೋಸ್ಕರ ಕೊಡುವುದರಿಂದ ಪ್ರತಿ ತಿಂಗಳು ಒಂದು ದೊಡ್ಡ ಮೊತ್ತವನ್ನು ನಾವು ಇಲ್ಲಿಂದ ಗಳಿಸಬಹುದು. ಕಂಪನಿ ಪ್ಲ್ಯಾನ್ಸ್, ನಾನು ಆಗಲೇ ಹೇಳಿದೆ, ಪ್ರಾಡಕ್ಟ್ನ ನಾರ್ಮಿನಲ್ ಪ್ರೈಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೊಡೋ ರೀತಿ ಪ್ಲ್ಯಾನಿಂಗ್ ಇದೆ ಕಂಪ್ನಿದು. ನಮ್ದು ಯಾವುದೇ ಥರ ಟ್ರಾನ್ಸ್ಪೋರ್ಟ್ ಆಗ್ಬೋದು, ಸ್ಮೂತಾಗಿ ಶಿಪ್ಪಿಂಗ್ ಆಗೋ ಥರ, ಅಡ್ರೆಸ್ಸಿಂಗ್ ದ ಕ್ಲೈಮ್ ಆ್ಯಂಡ್ ಫೀಡ್ಬ್ಯಾಕ್ಸ್ ಎಕ್ಸೆಟ್ರಾ. ಟೈಡ್ ಅಪ್ ಆಗಿದೆ ನಮ್ಮದು ರೇಜರ್ ಪೇ ಜೊತೆ ಫಾರ್ ಪೇಮೆಂಟ್ ಗೇಟ್ವೇಗೆ, ಹಾಗೆ ಟೈಡ್ ಅಪ್ ವಿತ್ ಶಿಪ್ ರಾಕೆಟ್ ಫಾರ್ ಸ್ಮೂತ್ ಆ್ಯಂಡ್ ಟ್ರೇಸಬಲ್ ಶಿಪ್ಮೆಂಟ್ಸ್. ಕಂಪ್ನೀಲಿ 15,000 ಪ್ರಾಡಕ್ಟ್ ಕ್ಯಾಟಗರೀಸ್ ಇದೆ, ಫುಡ್ ಆ್ಯಂಡ್ ಬೇವರೇಜಸ್, ಪರ್ಸ್ನಲ್ ಕೇರ್, ವೆಲ್ನೆಸ್, ಫಾರ್ಮಾಸ್ಯುಟಿಕಲ್ಸ್, ಆರ್ಗ್ಯಾನಿಕ್ ಫಾರ್ಮಿಂಗ್,
वेटनरी कॉस्मेटिक कलर कॉस्मेटिक फैशन इलेक्ट्रॉनिक्स इलेक्ट्रिकल अप्लायंस हाउस होल्ड एंड आइटम्स वाइट गुड्स लुब्रिकेंट एंड मच मोर फुड एंड बीवरेजस् ब्यूटी केर हेल्थ केर हेल्थ केर चरकारी ऐटम्स कलर कॉस्मेटिक सिग्नेचर प्रोडक्टली 15 अवेलेबल है फुड एंड बीवरेजस् कलर कॉस्मेटिक फैशन हेल्थ सप्लीमेंट किचन फ्रैग्रेंस ऑर्गेनिक फार्मिंग आर्ट एंड क्राफ्ट पेंट एंड इक्विपमेंट्स लाइटिंग हार्डवेयर एनर्जाइज्ड जेमस्टोन्स टॉयज ऑटोमोबाइल्स प्रोडक्ट इंडस्ट्रियल प्रोडक्ट्स डेकोर सिक्योरिटी प्लंबिंग पेट केयर वेटनरी आर्टिफिशियल ज्वेलरी फार्मास्यूटिकल प्रोडक्ट इलेक्ट्रिकल अप्लायंसेस कलर कॉस्मेटिक्स कारपेंटर प्रोडक्ट ई रीति तुम्बाने एल्ला रीतिया प्रोडक्ट्स नम्मल्लि अवेलेबल इदे नानु आगले हेळिद तर किचन केयर आगबहुदु नम्म प्रोडक्ट्स एष्टिदे अंतंद्रे नीवु हेळ्ता होयितु अंद्रे टाइमे सालोदिल्ल आ तर 15,000 प्रोडक्ट इरोदरिंद निमगे यावुदु बेको अदन्नु चॉयस माडि नीवु इल्लि तगोबहुदु ईग नावु बिजनेस प्लान बग्गे माताडोण ನಮ್ಮ ಐ ಡಿ ಆಕ್ಟಿವೇಟ್ ಮಾಡಬೇಕು ಅಂದರೆ ಕಂಪ್ನೀಲಿ ಮೂರು ರೀತಿ ಪ್ಯಾಕೇಜಸ್ ಇದೆ ಒಂದು ಚಾರ್ಲಿ ಎರಡನೇದು ಬ್ರಾವೋ ಮೂರನೇದು ಆಲ್ಫಾ ಚಾರ್ಲಿಲಿ 2,500 ಎಸ್ ಬಿ ವಿಯಿಂದ ನಮ್ಮ ಐ ಡಿ ಆಕ್ಟಿವೇಟ್ ಆಗುತ್ತೆ ಇಲ್ಲಿ ನಮಗೆ 7% ಇನ್ಕಮ್ ಸಿಗುತ್ತೆ ಮ್ಯಾಚಿಂಗ್ ಮೇಲೆ 2,500 ಪೈಥೋ ಕ್ಯಾಶ್ ಸಿಗುತ್ತೆ ಅಂದರೆ ಇಟ್ಸ್ ಲೈಕ್ ವೋಚರ್ ರೀತಿ ಬರುತ್ತೆ ನಮಗೆ ಬ್ರಾವೋದಲ್ಲಿ 12,500 ಎಸ್ ಬಿ ವಿಯಿಂದ ಪ್ಯಾಕೇಜ್ ಆಕ್ಟಿವೇಟ್ ಆಗುತ್ತೆ 8% ಮ್ಯಾಚಿಂಗ್ ಇನ್ಕಮ್ ಬರುತ್ತೆ 15,000 ಪೈಥೋ ಕ್ಯಾಶ್ ಬರುತ್ತೆ ಆಲ್ಫಾದಲ್ಲಿ 37,500 ಎಸ್ ಬಿ ವಿಯಿಂದ ಆಕ್ಟಿವೇಟ್ ಆಗುತ್ತೆ ಮ್ಯಾಚಿಂಗ್ ಇನ್ಕಮ್ 9% ಸಿಗುತ್ತೆ 50,000 ಪೈಥೋ ಕ್ಯಾಶ್ ವೋಚರ್ ಸಿಗುತ್ತೆ ನಮಗಿಲ್ಲಿ ಇನ್ನು ಇನ್ಕಮ್ ಬಗ್ಗೆ ಮಾತಾಡೋದಾದರೆ ರೀಟೇಲ್ ಇನ್ಕಮ್ ಸಿಗುತ್ತೆ ಇದು ವೇರಿಡ್ ನಾವು ಯಾವ ರೀತಿ ಸೇಲ್ ಮಾಡ್ತೀವಿ ಅದ್ರ ಮೇಲೆ ನಮ್ಗೆ ಇನ್ಕಮ್ ಸಿಗುತ್ತೆ 30% ಡೈರೆಕ್ಟ್ ರೆಫರಲ್ ಇನ್ಕಮ್ ಇದೆ ಮ್ಯಾಚಿಂಗ್ ಬೋನಸ್ ಇರುತ್ತೆ ಅಂದರೆ ನಾವು ಯಾವ ಪ್ಯಾಕೇಜಲ್ಲಿ ಇರ್ತೀವಿ ಆ ಬೇಸ್ ಮೇಲೆ ನಮಗೆ ಆ ಪರ್ಸೆಂಟೇಜ್ ಸಿಗುತ್ತೆ 20% ನಮಗೆ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ ನಮ್ಮ ಡೈರೆಕ್ಟ್ ರೆಫರಲ್ಲಿಂದ ಪರ್ಫಾರ್ಮೆನ್ಸ್ ಬೋನಸ್ 25% ಇದೆ ಎಲ್ ಡಿ ಪಿ ಬೋನಸ್ 7% ಆ್ಯಂಡ್ ಸೂಪರ್ ಎಲ್ ಡಿ ಪಿ ಬೋನಸ್ 5% ರಾಯಲಿಟಿ ಬೋನಸ್ 21% ಟರ್ನ್ ಓವರ್ ಬೋನಸ್ 17% ಈ ರೀತಿ ನಮಗೆ ಇಷ್ಟು ಇನ್ಕಮ್ಗಳು ನಮಗೆ ಸಿಗುತ್ತೆ ಕಂಪ್ನಿಯಿಂದ ಒಂದು ಎಕ್ಸಾಂಪಲ್ ನೋಡೋಣ ಮಿಸ್ಟರ್ ಎ ಮಿಸ್ಟರ್ ಬಿನ ಸ್ಪಾನ್ಸರ್ ಮಾಡಿದ್ದಾರೆ ಮಿಸ್ಟರ್ ಬಿಗೆ 1,00,000 ಇನ್ಕಮ್ ಬಂದರೆ ಅದರಲ್ಲಿ 20% ಅಂದರೆ ಮಿಸ್ಟರ್ ಎಗೆ 20,000 ಬರುತ್ತೆ ಮಿಸ್ಟರ್ ಎ ಮಿಸ್ಟರ್ ಸಿನ ರೆಫರ್ ಮಾಡಿರೋದ್ರಿಂದ ಅವರ ಇನ್ಕಮ್ನಲ್ಲಿ 50,000 20% ಅಂದರೆ ಮಿಸ್ಟರ್ ಎಗೆ 10,000 ರುಪೀಸ್ ಸಿಗುತ್ತೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ನೀವು ಚಾರ್ಲಿ ಪ್ಯಾಕೇಜಿಂದ ನಿಮ್ಮ ಐಡಿಯಾ ಆಕ್ಟಿವೇಟ್ ಮಾಡಿದ್ದೀರಾ ನೀವು ರೆಫರ್ ಮಾಡಿರೋದು ಆಲ್ಫಾದವ್ರನ್ನ ಆಲ್ಫಾದವ್ರದ್ದು 37,500 ಎಸ್ ಬಿ ವಿಯಿಂದ ಆಕ್ಟಿವೇಟ್ ಆಗಿರೋದ್ರಿಂದ ಅದಕ್ಕೆ 11,250 ರೂಪಾಯಿ ಡೈರೆಕ್ಟ್ ರೆಫರಲ್ ಸಿಗುತ್ತೆ ಆದರೆ ನೀವು ಚಾರ್ಲಿ ಪ್ಯಾಕೇಜಲ್ಲಿರೋದ್ರಿಂದ ನಿಮಗೆ 2,500 ಮಾತ್ರ ಸಿಗುತ್ತೆ ಉಳಿದಿದ್ದು ಮೇಲ್ಗಡೆಗೆ ಅಂದರೆ ಯಾರು ಆಲ್ಫಾ ಪ್ಯಾಕಲ್ಲಿ ಇರ್ತಾರೆ ಅವ್ರಿಗೆ ರಿಮೈನಿಂಗ್ ಅಮೌಂಟು ಅವ್ರಿಗೆ ಫಾರ್ವರ್ಡ್ ಆಗುತ್ತೆ ಇದರಿಂದ ತಿಳಿದು ಬರೋದೇನಂತಂದರೆ ಯಾರಿಗೆ ಜಾಸ್ತಿ ದುಡ್ಡು ಸಂಪಾದನೆ ಮಾಡಬೇಕು ಇದರಿಂದ ಹಣ ಗಳಿಸ್ಬೇಕು ಅಂದರೆ ಆಲ್ಫಾ ಪ್ಯಾಕಿಂದ ಆ್ಯಕ್ಟಿವೇಟ್ ಮಾಡಿದ್ರೆ ನಮಗೆ ಡೈರೆಕ್ಟ್ ರೆಫರಲಲ್ಲೂ 30% ಪೂರ್ತಿ ಅಮೌಂಟ್ ಬರುತ್ತೆ ಜೊತೆಗೆ ಮ್ಯಾಚಿಂಗಲ್ಲಿ 9% ಅಮೌಂಟ್ನ ನಾವು ಇಲ್ಲಿಂದ ಈಸಿಯಾಗಿ ತೊಗೋಬೋದು ಬನ್ನಿ ಈಗ ಪ್ಯಾಕೇಜ್ ಬಗ್ಗೆ ತಿಳ್ಕೊಳ್ಳೋಣ ಈಗ ನಿಮ್ಮದು ಚಾರ್ಲಿ ಪ್ಯಾಕೇಜ್ ಇದೆ ನೀವು ಚಾರ್ಲಿ ಪ್ಯಾಕೇಜರ್ನ ಇಂಟ್ರೊಡ್ಯೂಸ್ ಮಾಡಿ ಅವ್ರ ಐ ಡಿ ಆ್ಯಕ್ಟಿವೇಟ್ ಆದರೆ ನಿಮಗೆ ಡೈರೆಕ್ಟ್ 30% ರೆಫರಲ್ ಇನ್ಕಮ್ ಬರುತ್ತೆ 750 ರುಪೀಸ್ ನಿಮ್ಮದು ಚಾರ್ಲಿ ಪ್ಯಾಕೇಜಲ್ಲಿದ್ದು ನೀವು ಬ್ರಾವರ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮಗೆ 2,500 ರೂಪಾಯಿ ಡೈರೆಕ್ಟ್ ರೆಫರಲ್ ಸಿಗುತ್ತೆ ನೀವು ಚಾರ್ಲಿ ಪ್ಯಾಕೇಜಲ್ಲಿದ್ದು ಆಲ್ಫಾದವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮಗೆ 2,500 ರೂಪಾಯಿ ಇಲ್ಲೂ ಸಿಗುತ್ತೆ ನಿಮಗೆ ಡೈರೆಕ್ಟ್ ರೆಫರಲ್ ನಮ್ಮ ಎರಡನೇ ಪ್ಯಾಕ್ ಬ್ರಾವೋ ನೀವು ಬ್ರಾವೋ ಇದ್ದು ಚಾರ್ಲಿ ಪ್ಯಾಕೇಜವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮಗೆ 750 ರೂಪಾಯಿ 30% ರೆಫರಲ್ ಇನ್ಕಮ್ ಸಿಗುತ್ತೆ ನೀವು ಬ್ರಾವೋಲಿದ್ದು ಬ್ರಾವೋರ್ನೇ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮಗೆ ಬ್ರಾವೋದು 30% ಅಂದರೆ 3,750 ರುಪೀಸ್ ಡೈರೆಕ್ಟ್ ಇನ್ಕಮ್ ನಿಮಗೆ ಸಿಗುತ್ತೆ ನೀವು ಬ್ರಾವೋಲಿದ್ದು ಆಲ್ಫಾದವ್ರನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ 5,625 ರೂಪಾಯಿ ಸಿಗುತ್ತೆ ನಮ್ಮ ಮುಂದಿನ ಪ್ಯಾಕ್ ಆಲ್ಫಾ ನಾವು ಆಲ್ಫಾದಲ್ಲಿದ್ದು ಚಾರ್ಲಿ ಪ್ಯಾಕ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ 750 ಡೈರೆಕ್ಟ್ ರೆಫರಲ್ ಸಿಗುತ್ತೆ ಬ್ರಾವೋ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ 3,750 ರೂಪಾಯಿ ಸಿಗುತ್ತೆ ನಾವು ಆಲ್ಫಾದವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ 11,250 ರೂಪಾಯಿ ಡೈರೆಕ್ಟ್ ರೆಫರಲ್ ಇನ್ಕಮ್ ನಮಗೆ ಸಿಗುತ್ತೆ ನಮ್ಮ ಐಡಿನ ನಾವು ಆಲ್ಫಾಯಿಂದ ಆ್ಯಕ್ಟಿವೇಟ್ ಮಾಡೋದ್ರಿಂದ ನಮಗೇನಂತಂದರೆ ನಾವು ಆಲ್ಫಾದವ್ರನ್ನೇ ಒಂದು 10 ಜನನ ಇಂಟ್ರೊಡ್ಯೂಸ್ ಮಾಡಿದ್ರೆ 11,250 10 ಜನದಿಂದ ಬಂದರೆ 112,500 ಜಸ್ಟ್ 10 ಜನ ನಾವು ಎಂಟ್ರಿ ಮಾಡೋದ್ರಿಂದ ನಮಗೆ ಬರೋ ದೊಡ್ಡ ಇನ್ಕಮ್ ಆಗಿರುತ್ತೆ ಇದರಿಂದ ತಿಳಿದು ಬರೋದು ಏನಂತಂದರೆ ನಮಗೆ ಹೆಚ್ಚಿನ ಆದಾಯ ಬೇಕು ಅಂದರೆ ನಾವು ಆಲ್ಫಾ ಪ್ಯಾಕಿಂದ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ
ಇದಾದ ನಂತರ ರೀಪರ್ಚೇಸ್ಗೆ ಬೇರೆ ಕಂಪ್ನಿ ಥರ ಕನ್ಸಿಸ್ಟೆನ್ಸಿ ಆಗಲಿ ಇನ್ನೊಂದು ಆಫರ್ ಕೊಟ್ಟು ಕಸ್ಟಮರ್ನ ನಾವು ಪ್ಲಾಟ್ಫಾರ್ಮಿಗೆ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಪ್ಯಾಕೇಜಲ್ಲೂ ಅವ್ರಿಗೆ ಪೈಥೋ ಕ್ಯಾಶ್ ಅನ್ನೋದು ಸಿಕ್ಕಿರುತ್ತೆ. ಆ ಪೈಥೋ ಕ್ಯಾಶ್ ಯೂಸ್ ಮಾಡೋದಕ್ಕೆ ಕಸ್ಟಮರ್ ಬಂದೇ ಬರ್ತಾರೆ. ಯಾಕೆಂದರೆ ಎಕ್ಸಾಂಪಲ್ಗೆ ಈಗ ನೋಡಿ, ಒಂದು ಪಂಚ್ ತುಳಸಿ ನಾವು ಮಾರ್ಕೆಟಲ್ಲಿ ತೊಗೋತೀವಿ ಅಂದರೆ 150 170 ತರಾವರಿ ಇದೆ. ಅದೇ ಪೈಥೋ ಕ್ಯಾಶ್ ಇರೋ ಐ ಡಿ ಹೋಲ್ಡರ್ಸು ಪಂಚ್ ತುಳಸಿ ತೊಗೊಳ್ಳೋದು ಜಸ್ಟ್ 40 ರುಪೀಸ್ಗೆ. ಯಾವಾಗ 40 ರುಪೀಸಿಗೆ ಸಿಗುತ್ತೆ ಅಂತ ಹೇಳಿದಾಗ ಪೈಥೋ ಕ್ಯಾಶ್ ಯೂಸ್ ಮಾಡೋ ಕಸ್ಟಮರ್ ಬಂದೇ ಬರ್ತಾನೆ. ಇದೇ ರೀತಿ ನಮ್ಮಲ್ಲಿರೋ ಜ್ಯೂಸ್ಗಳಾದ ಕೆಲವು ನೋನಿ ಆಗ್ಬೋದು, ಅಲವಿರಾ ಆಗ್ಬೋದು, ಮಾರ್ಕೆಟಲ್ಲಿ 500 ರಿಂದ 700 ರೂಪಾಯಿ ಇದೆ. ನಮ್ಮಲ್ಲಿ ಪೈಥೋ ಕ್ಯಾಶ್ ಯೂಸ್ ಮಾಡೋದ್ರಿಂದ 200 ಚೇಂಜಿಗೆ ಸಿಗುತ್ತೆ, ವೇರಿ ಇರುತ್ತೆ ಅದು. ಯಾವಾಗ ಮಾರ್ಕೆಟ್ಗಿಂತ ಕಡಿಮೆ ಸಿಗುತ್ತೆ ಅಂತಂದಾಗ ಕಸ್ಟಮರ್ ಬಂದೇ ಬರ್ತಾರೆ. ಅದೇ ರೀತಿ ಚರಕಾಯು ಐಟಮ್ಸ್ಗಳು, ಮಾರ್ಕೆಟಲ್ಲಿ ನೀವು ಯಾವುದೇ ಚರಕಾಯು ಐಟಮ್ ತೊಗೊಂಡ್ರೂ 150 ರಿಂದ 200 ರೂಪಾಯಿವರೆಗೂ ಇದೆ. ಇಲ್ಲಿ ಪೈಥೋ ಕ್ಯಾಶ್ ಇತ್ತು ಅಂದರೆ ನಿಮಗೆ ಜಸ್ಟ್ 69 ರುಪೀಸ್ಗೆ ನಿಮಗೆ ಪೈಥೋ ಕ್ಯಾಶಲ್ಲಿ ಚರಕಾಯು ಐಟಮ್ ಬರುತ್ತೆ. ಯಾವಾಗ ಕಸ್ಟಮರ್ಗೆ ಅವ್ರಿಗೆ ಪೈಥೋ ಕ್ಯಾಶ್ ರಿಡೀಮ್ಷನ್ ಆಗ್ತಿದೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ಅವ್ರಿಗೆ ಸಿಗ್ತಿದೆ ಅಂದರೆ ಆಲ್ವೇಸ್ಲಿ ಅವ್ರು ನಮ್ಮ ಹತ್ರನೇ ಬೈ ಮಾಡ್ತಾರೆ. ನಮ್ಮಲ್ಲಿ ಏನಂದರೆ 15,000 ಪ್ರಾಡಕ್ಟ್ಗೂ ಪೈಥೋ ಕ್ಯಾಶ್ನ ನಾವು ಆಕ್ಸೆಪ್ಟ್ ಮಾಡೋದ್ರಿಂದ ಕಸ್ಟಮರು ಪರ್ಚೇಸ್ ಮಾಡೋದಂತೂ 100% ಗ್ಯಾರಂಟಿ. ರೀಪರ್ಚೇಸ್ ಅನ್ನೋದು ಕಸ್ಟಮರ್ ಆಟೋಮೆಟಿಕಾಗಿ ಅವರೇ ಬೈ ಮಾಡ್ತಾರೆ. ಒಂದು ಕಡೆ ಕಸ್ಟಮರ್ ರೀಪರ್ಚೇಸ್ ಅವರೇ ಮಾಡ್ತಾ ಇರ್ತಾರೆ, ಆ ರೀಪರ್ಚೇಸ್ಗೂ ನಮಗೆ RBV ಕೊಟ್ಟಿರೋದ್ರಿಂದ ರೀಪರ್ಚೇಸ್ ಮೇಲೂ ನಮಗೆ BV ಬರುತ್ತೆ, ಪ್ಲಸ್ ಜನ್ರೇಷನಲ್ಲಿ ಅದು ಕೌಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದನೂ ನಮಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಆ ಇನ್ಕಮ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾನೀಗ ನಿಮಗೆ ಹೇಳ್ತೀನಿ. ಪರ್ಫಾರ್ಮೆನ್ಸ್ ಬೋನಸ್ 25%, ಅಂದರೆ 10%ಇಂದ ಹಿಡಿದು 25%ವರೆಗೂ ನಿಮಗೆ ಇಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ ಬರುತ್ತೆ. ನೀವು ಯಾವ ಸ್ಲ್ಯಾಬಲ್ಲಿ ಇರ್ತೀರಾ ಆ ಬೇಸ್ಡ್ ಮೇಲೆ ನಿಮಗೆ ಅದರದ್ದು ಬೆನಿಫಿಟ್ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಇನ್ಕಮ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಬೋನಸ್ ಪಾಯಿಂಟ್. ಲೆಫ್ಟಲ್ಲಿ 25,000 RBV, ರೈಟಲ್ಲಿ 25,000 RBV ಆದರೆ ಒಂದು LDP ಪಾಯಿಂಟ್ ಅಂತ ಹೇಳ್ತೀವಿ. ಕಂಪ್ನಿ ಮಂತ್ಲಿ ಟರ್ನ್ ಓವರಲ್ಲಿ 7% ನಮಗೆ ಇನ್ಕಮ್ ಆಗಿ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಇನ್ಕಮ್ ಸೂಪರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಬೋನಸ್ ಪಾಯಿಂಟ್. ಲೆಫ್ಟಲ್ಲಿ 50,000 RBV, ರೈಟಲ್ಲಿ 50,000 RBV ಆದರೆ 1 Super LDB ಪಾಯಿಂಟ್ ಆಗುತ್ತೆ. ಕಂಪ್ನಿ ಟರ್ನ್ ಓವರಿಂದ 5% ನಮಗೆ ಇದರಿಂದ ಇನ್ಕಮ್ ಸಿಗುತ್ತೆ. ಸ್ನೇಹಿತರೆ ಇಲ್ಲಿ ನೋಡಿ, ಲೆಫ್ಟಲ್ಲಿ 50,000 RBV ಇದೆ, ರೈಟಲ್ಲಿ 50,000 RBV ಇದೆ, ಅಂದರೆ ನಿಮಗೆ 2 LDB ಪಾಯಿಂಟ್ ಆಗ್ತಾ ಇದೆ, 1 Super LDB ಪಾಯಿಂಟ್ ಆಗ್ತಿದೆ. ಹೇಗೆ ಅಂದರೆ 25,000 ಮ್ಯಾಚಿಂಗ್ಗೆ ನಿಮಗೆ 1 LDB ಅಂತ ಹೇಳಿದರು, ಇಲ್ಲಿ 50,000 ಮ್ಯಾಚಿಂಗ್ ಆಗೋದ್ರಿಂದ ನಿಮಗೆ 2 LDB ಪಾಯಿಂಟ್ ಆಗ್ತಾ ಇದೆ, 1 Super LDB ಪಾಯಿಂಟ್ ಮೇಲೆ ಇನ್ಕಮ್ ಸಿಗ್ತಾ ಇದೆ. ಅಂದರೆ 7% ಸಿಗ್ತಾ ಇದೆ ನಿಮಗೆ, 5% ಸಿಗ್ತಾ ಇದೆ. ನೆಕ್ಸ್ಟ್ ಇನ್ಕಮ್ ರಾಯಲಿಟಿ ಇನ್ಕಮ್. ಇದು ನಿಮಗೆ ಕಂಪನಿ ಟರ್ನ್ ಓವರಲ್ಲಿ 3%ಇಂದ ಹಿಡಿದು 21%ವರೆಗೂ ನೀವು ಎಷ್ಟು ಅಚೀವ್ ಮಾಡ್ತೀರಾ ಆ ಇನ್ಕಮ್ ನಿಮಗೆ ಇದರಿಂದ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಇನ್ಕಮ್ CTO ಬೋನಸ್, ಅಂದರೆ ಟೋಟಲ್ ಕಂಪ್ನಿ ಟರ್ನ್ ಓವರಿಂದ ಏನು ಪ್ರಾಫಿಟ್ ಬರುತ್ತೆ ಅದರಲ್ಲಿ ನಾವು ಯಾವ ಸ್ಲ್ಯಾಬಲ್ಲಿ ಇರ್ತೀವಿ ಆ ಸ್ಲ್ಯಾಬ್ ಪ್ರಕಾರ 2%ಇಂದ 1% ಬರುತ್ತೆ. ಇದು ಬಿಗ್ ಅಮೌಂಟ್ ಆಗಿರುತ್ತೆ. ಸ್ನೇಹಿತರೆ ಇಲ್ಲಿ ತೋರಿಸ್ತಿರೋ ಅಕೌಂಟ್ ನಂಬರ್ ಇದು ಕಂಪ್ನಿದಾಗಿರುತ್ತೆ. ನೀವು ಆನ್ಲೈನಲ್ಲಿ ಸಿಗ್ನೇಚರ್ ಪ್ರಾಡಕ್ಟ್ ಆರ್ಡರ್ ಮಾಡೋದಾದರೆ ಕಂಪ್ನಿ ಅಕೌಂಟ್ಗೆ ಅಮೌಂಟ್ ಡೆಪಾಸಿಟ್ ಮಾಡಿ ನಿಮ್ಮ ಆರ್ಡ್ರನ್ನ ನೀವು ಪ್ಲೇಸ್ ಮಾಡ್ಬೋದು. ಇಲ್ಲ ನಿಯರ್ ಬೈ ಫ್ರಾಂಚೈಸಿಲು ಹೋಗಿ ನಿಮ್ಮ IDನ ಆಕ್ಟಿವೇಟ್ ಮಾಡ್ಬೋದು. ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಟೀಮ್ ಜೊತೆ ಜಾಯ್ನ್ ಆಗಿ ನಿಮಗೆ ನಮ್ಮ ಕಡೆಯಿಂದ ಪೂರ್ತಿ ಸಪೋರ್ಟ್ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್.